ಅರಿವೆಲ್ಲ ಎಷ್ಟು ವರ್ಷ ಆದ್ಮೇಲೆ ಏನೋ ಒಂದು ಅರಿವು ಬಂದು ಅಂತಲ್ಲ, ಸೊ ಆ ಅರಿವು ಈಗಿನ ಬುದ್ಧ ಅಷ್ಟೆಲ್ಲ ಕಷ್ಟಪಟ್ಟು ಪ್ರಯತ್ನ ಮಾಡಿದ್ರೆ ನಿಮ್ಗೆ 5 ನಿಮಿಷ ಹೇಳಿದ್ದೇನೆ. ಅವನಿಗೆ ಇದು 5 ನಿಮಿಷ ಗೊತ್ತಾಗಬೇಕಾದ್ರೆ ಅವ್ನು ಅಷ್ಟು ವರ್ಷ ಲೈಫ್ ತಗೊಳ್ತು. ಅವನು ನನಗೆ ಇದು ಅಷ್ಟು ಆಗ್ಬೋದು, ಎಷ್ಟು ವರ್ಷ ಆಗ್ಬೇಕು, ಎಷ್ಟೋ ಒದ್ದಾಡಿದ್ದೀನಿ ನಾನು ಇದು ಅರಿವು ಆಗ್ಬೇಕಾದ್ರೆ. ಇದು ತೋರಿಸ್ತಿದ್ದೀರ ದಾರಿ, ಬಟ್ ಇದು ಈಸಿನೂ ಅಲ್ಲ ಕಷ್ಟನೂ ಅಲ್ಲ, ನಮ್ಮ ಸತತ ಪ್ರಯತ್ನದಿಂದ ಅಲ್ಲ. ನೀವು ಪ್ರಯತ್ನ ಮಾಡ್ಬೇಕು, ಅಗತ್ಯನೇ ಇಲ್ಲ ಇಲ್ಲಿ ಪ್ರಯತ್ನ ಇಲ್ಲ, ಪ್ರಯತ್ನ ಮಾಡೋನೇ ಇಲ್ಲ ಅಲ್ಲ. ಸಾಕ್ಷಿ ಭಾವ ಬೆಳೆಸ್ಕೋಬೇಕಲ್ಲ, ನಾವು ಬರೀ ಈ ಭಾವ ದೇಹ ಭಾವ ಪ್ರಾಕ್ಟೀಸ್ ಮಾಡ್ತಿರಲ್ಲ. ಅಲ್ವಾ ಸಿ ಬುದ್ಧನಿಗೆ ಅಷ್ಟು ವರ್ಷ ಆದ್ಮೇಲೆ ಕಡೆ ಗೊತ್ತಾದ್ ಇಷ್ಟೇ, ಅದಕ್ಕೆ ನಾನು ಅಯ್ಯೋ ಇಷ್ಟೇನಾ ಅಂತ ಹೇಳ್ಬಿಟ್ಟ ಅವನು ಅಷ್ಟೇ. ಆಮೇಲೆ ಅದ್ರ ಗೊತ್ತಾಗ ಸುಲಭ ಅಲ್ಲ, ಒದ್ದಾಟ ಹೇಳೋರಿಲ್ಲ ಕೇಳೋರಿಲ್ಲ ಅಲ್ಲ. ನೀವು ನೀವು ಹೇಳೋಕ್ಕೂ ಹೋಗ್ಬೇಡಿ, ಯಾಕಂದ್ರೆ ಸಿ ನಾನು ಇಷ್ಟು ಹೇಳ್ಬೇಕಾದ್ರೆ ನಾನು 40 ವರ್ಷ ನಾನು ಸಾಧನೆ ಮಾಡಿದೆ ಅಲ್ಲ. ನನಗೆ ಇಷ್ಟು ಅನುಭವ ಅರಿವು ಬರ್ಬೇಕಾದ್ರೆ ನಾನು 40 ವರ್ಷ ತಗೊಂಡಿದ್ದೆ, 30-40 ವರ್ಷ ಸುಮಾರು ವರ್ಷಗಳು ಅದು ನನ್ಗೆ ಗೊತ್ತಿಲ್ಲ. ನಿಮಗೆ ನೀವು ಕಷ್ಟ ಪಡ್ಬೇಕಾಗಿಲ್ಲ, ಇದು ಆತ್ಮಜ್ಞಾನ ಏನು ಅದನ್ನ ತಿಳ್ಕೊಳ್ಳೋ ಅಗತ್ಯ ಇಲ್ಲ. ಅವೆಲ್ಲ ಎಲ್ಲ ನಿಮ್ಗೆ ಏನು ಎಲ್ಲ ಪ್ರಿಲಿಮಿನರಿ ನಾಲೆಜ್ ಎಲ್ಲ ಕ್ಲಿಯರ್ ಆಗಿಬಿಟ್ಟಿದೆ. ಸೊ ಏನು ಎಕ್ಸಾಕ್ಟ್ಲಿ ಮಾಡ್ಬೇಕಂತ ಹೇಳ್ಕೊಟ್ಟಿದ್ದೆ ನಾನು, ನನಗೆ ಏನು ಎಕ್ಸಾಕ್ಟ್ಲಿ ಮಾಡ್ಬೇಕಂತ ಗೊತ್ತಾಗಬೇಕು, ನನಗೆ ಎಷ್ಟು ವರ್ಷ ತಗೊಂಡು ಅಯ್ಯೋ ಆತ್ಮಜ್ಞಾನ ಅಂದ್ರೆ ಏನು, ಅವ್ರೇನು ಹೀಗೆ ಕೂತ್ಕೊಳ್ತಾರೆ, ಅವ್ರಿಗೆ ಏನು ಆಗ್ಬಿಟ್ಟಿದೆ ಅಲ್ಲ, ಅವ್ರು ಗಂಟೆ ಗಂಟೆ ಕೂತ್ಕೊಳ್ತಾರೆ ಏನಾಗುತ್ತೆ, ಅವ್ರ ತಲೆ ಏನಾಗುತ್ತೆ ಅಲ್ಲ, ಅದ್ರ ಈ ಶಾಸ್ತ್ರ ಹೇಗಿದ್ದಾರೆ, ಇನ್ನೊಂದು ಶಾಸ್ತ್ರ ಏನಾಗಿದೆ, ಅವೆಲ್ಲ ಓದಿ ಅರ್ಥ ಮಾಡಿಕೊಂಡು ಅವ್ರ ಮಾತಾಡಿ ತಿಳಿದುಕೊಂಡು ಕಡೆಗೆ ಅದು ಫೈನಲ್ ಆಗಿ ಸಿಂಪ್ಲಿಫೈ ಮಾಡಿ ನಿಮ್ಗೆ ಕೊಡ್ತಾ ಇದ್ದಾರೆ. ಸರಿನಾ, ನೆಕ್ಸ್ಟ್ ಈಗ ಬ್ರಹ್ಮಭಾವ ಅಂದ್ರೆ ಏನು ಅಂತ ಸಾಕ್ಷಿ ನೀವೆಲ್ಲ ಕೇಳಿದ್ರೆ ಎಲ್ಲ ನಿರ್ವಿಕಲ್ಪ ಸಮಾಧಿ ಕೂತ್ಕೊಂಡ್ರು, ಆ ಸಮಾಧಿಯಲ್ಲಿ ಕೂತ್ಕೊಂಡ್ರು, ಈ ಸಮಾಧಿ ಆ ಸಮಾಧಿಗೂ ಆತ್ಮಜ್ಞಾನಕ್ಕೆ ಯಾವ ಸಂಬಂಧವೂ ಇಲ್ಲ. ಅವೆಲ್ಲ ಒಳ್ಳೆ ಅಚೀವ್ಮೆಂಟ್ಸು, ಬಟ್ ಅಷ್ಟೇ ಗೊತ್ತಾಯ್ತ. ಯೋಗ ಸಾಧನೆಯಲ್ಲಿ ಏನೋ ಸರ್ಕಸ್ ಮಾಡಿ ಏನೋ ಸಾಧನೆ ಮಾಡಿರ್ತಾರೆ, ಬಟ್ ಅದೇ ಅದರಿಂದ ಆತ್ಮಜ್ಞಾನ ಬಂದಿಲ್ಲ. ಆತ್ಮಜ್ಞಾನ ಶುದ್ಧ ಅರಿವು, ನಿರ್ವಿಕಲ್ಪ ಸಮಾಧಿಯಲ್ಲಿ ಅರಿವಿಲ್ಲ. ಎಷ್ಟೋ ಜನ ಏನೇನೋ ಸಾಧನೆಗಳು ಮಾಡಿದಾರಲ್ಲ, ಅದ್ರ ಮುಖಾಂತರ ಇದನ್ನ ಪಡ್ಕೊಳ್ಳೋದಕ್ಕೋಸ್ಕರ ತಾನೆ ಅವೆಲ್ಲ ಒದ್ದಾಟಗಳು. ಅಲ್ಲ, ಇಷ್ಟೆಲ್ಲಾ ಸಾಧನೆ ಮಾಡಿದ್ರು ಅವ್ರಿಗೆ ಇದು ಪಡ್ಕೋಬೇಕಂತ ಏನು ಸಿಗಲ್ಲ. ನಿಮ್ಗೆ ಏನ್ ಸಿಕ್ಕಿದೆ, ಓಕೆ, ನಿಮ್ಗೆ ಈ ಕ್ಲಾಸ್ ಅಲ್ಲಿ ಈ ಕ್ಲಾಸ್ ಅಲ್ಲಿ ಏನ್ ಸಿಗ್ತಾ ಇದೆ, ಅದು ವರ್ಷಗಟ್ಟಲೆ ಸನ್ಯಾಸಿಗಳಾದ್ರೂ ಅವ್ರು ಸಿಗಲ್ಲ. ಯಾಕಂದ್ರೆ ಹೇಳೋರು ಇದನ್ನು ಸ್ಪಷ್ಟವಾಗಿ ಹೇಳೋರೇ ಬಹಳ ಕಡಿಮೆ. ನಾನು ನನ್ನ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ, ಯಾಕೆ ನಾನು ಹುಡುಕಿ 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 ತಿರುಗಾಡಿ ಕಂಡ ಕಂಡವ್ರನ್ನ ಕೇಳಿ ಕಂಡ ಕಂಡ ಸಾಧನೆ ಮಾಡಿ ಪುಸ್ತಕ ನಮ್ಮನೇಲಿರೋ ಪುಸ್ತಕ ಅಲ್ಲಿ ಇದು ನೋಡಿ ಗೊತ್ತಿಲ್ಲ, ಎಷ್ಟೆಲ್ಲ ಪುಸ್ತಕಗಳು ಓದಿ ಕಂಡ ಕಂಡವ್ರನ್ನ ಕೇಳಿ ಎಲ್ಲ ಕಡೆ ಹೋಗಿ ಅರ್ಥ ಮಾಡಿಕೊಂಡು ಇದನ್ನು ಹೇಗೆ ಸಾಮಾನ್ಯ ಜನರಿಗೆ ತಿಳುವ ಹೇಳಬೇಕು ಅಂತ ಪ್ರಯತ್ನ ಮಾಡಿ ನಾನಾಗಿ ಪ್ರಯತ್ನ ಪಟ್ಟು ಸಾಧನೆ ಮಾಡಿ ನಿಮ್ಗೆ ಹೇಳ್ತಾ ಇದ್ದೇನೆ ಅಂತದ್ದು ಸಿಗೋದು ಕಷ್ಟ. ನಾವು ಅಷ್ಟೇ ಒಂದು 30-40 ವರ್ಷದಿಂದ ನಾನು ನನ್ನ ಸ್ನೇಹಿತರು ಆತ್ಮಜ್ಞಾನ ಅದು ದಾಹ ಅದಕ್ಕಾಗಿ ಸುಮಾರು ಕಡೆ ಅಲ್ದಾಡಿ ಇಲ್ಲಿ ಬಂದ್ಮೇಲೆ ಏನೋ ಒಂದು ಮಿರಾಕಲ್ ಆಯ್ತು, ಅದನ್ನ ಸಾಧನೆ ಮಾಡಕ್ ಆಗ್ತಾ ಇಲ್ಲ, ಏನೋ ಸಿಕ್ತು. ಸೊ ಆತ್ಮಜ್ಞಾನದಲ್ಲಿ ಇದು ನಾನು ತುಂಬಾ ಕಷ್ಟಪಟ್ಟಿದ್ದೇನೆ, ಓಕೆ, ಹಲವಾರು ಸ್ವಾಮೀಜಿಗಳನ್ನ ಭೇಟಿಯಾಗಿದ್ದೇನೆ, ಹಲವಾರು ಗುರುಗಳನ್ನು ಕಂಡಿದ್ದೇನೆ, ಅವ್ರು ಏನು ಹೇಳ್ಕೊಳ್ತಾರೆ ಕೇಳಿದ್ದೇನೆ. ಆಮೇಲೆ ನಂಗೆ ಅರ್ಥ ಆಯ್ತು ಇದೆಲ್ಲ ಭಾಳ ಭ್ರಮೆ ಹುಡ್ತಾ ಇದೆ ಇಲ್ಲಿಂದ ಅಂತ, ಅದನ್ನು ಇದನ್ನು ಸರಳ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೆ.
ಕಡೆ ನಿರ್ವಿಕಲ್ಪ ಸಮಾಧಿ ಅಂದ್ರೆ ನೀವು ಏನಾದ್ರು ಸಮಾಧಿ ಅವ್ರ ಸಮಾಧಿಯಲ್ಲಿ ಗಂಟೆಗಟ್ಟಲೆ ನಿರ್ವಿಕಲ್ಪ ಸಮಾಧಿಯಲ್ಲಿ ಕುತ್ಕೊಂಡ್ರು ಅಂದ್ರೆ ನೀವು ಬಹಳ ಇದು ಅಯ್ಯೋ ಅದೇನೋ ಇದೆ ಅಂತ. ನಿರ್ವಿಕಲ್ಪ ಸಮಾಧಿ ಅಂದರೆ ಅಳಿಯಲ್ಲ ಮಗಳ ಗಂಡ ಅಂತ ಹೇಳಿದಾಗೆ. ಓಕೆ, ಯೋಗಿಗಳು ನಿದ್ದೆ ಮಾಡೋ ರೀತಿ ನಿರ್ವಿಕಲ್ಪ ಸಮಾಧಿ ಇದೆ ಅಷ್ಟೆ. ಅದನ್ನು ಉಪಯೋಗ ಇಲ್ಲ ಅಂತಲ್ಲ, ಉಪಯೋಗ ಇದೆ. ಏನು ಗೊತ್ತಾ, ನಿಮಗೆ ಯಾವಾಗ ಬೇಕಾದ್ರೆ ನಿದ್ದೆ ಮಾಡಬಹುದು. ಯಾವಾಗ ಬೇಕಾದ್ರೆ ನಿಮ್ಗೆ ಯಾವಾಗ ನಿದ್ದೆ ಬರಲ್ಲ ತಾನೆ. ನಿದ್ದೆ ಬರೋದೆ ಕಷ್ಟ, ಎಲ್ಲ ಕಷ್ಟ ಸುಸ್ತಾಗ್ಬಿಟ್ಟು ನಿದ್ದೆ ಬರುತ್ತೆ. ಯೋಗಿಗಳಿಗೆ ಯಾವಾಗ ಬೇಕಾದ್ರೆ ಕಣ್ಣು ಮುಚ್ಕೊಂಡ್ರೆ ನಿದ್ದೆ ಬರುತ್ತೆ, ಅದಕ್ಕೆ ನಿರ್ವಿಕಲ್ಪ ಸಮಾಧಿ ಅಂತ ಹೇಳೋದು. ಅದೇ ಜ್ಞಾನ ಬರಲ್ಲ, ಜ್ಞಾನ ಬರಬೇಕಾದ್ರೆ ಅದು ಹೇಗೆ ಬರ್ತದೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಹೇಳ್ತಾರೆ. ಆತ್ಮವಿಚಾರದಲ್ಲೇ ಬರೋದು, ಆತ್ಮವಿಚಾರದಲ್ಲಿ ಜ್ಞಾನ ಇಲ್ಲ. ಓಕೆ, ನಿಮಗೆಲ್ಲ ಯಾಕೆ ಹೇಳ್ತಾ ಇದ್ದಂದರೆ ನಿಮಗೆ ಓ ಇನ್ನೇನೋ ಇದೆ ಇಲ್ಲಿ ಏನೋ ಇಷ್ಟೇ ಇಲ್ಲ ಅಂತ ಹೇಳೋಕ್ಕೆ ಇಲ್ಲ. ಅವರೇನು ಮೂರನೇ ಕಣ್ಣು ತೆರೀತಂದ ಮೂರನೇ ಕಣ್ಣಲ್ಲಿ ತಿಂದಾಗ ಏನೋ ಕಾಣ್ತಂತೆ. ಅಯ್ಯೋ, ಎರಡು ಕಣ್ಣು ತೆರೆದಾಗ ಏನು ಸಿನಿಮಾ ಕಾಣ್ತೆ, ಮೂರನೇ ಕಣ್ಣು ತೆರೆದಾಗ ಅಷ್ಟೇ ಸಿನಿಮಾ ಕಾಣೋದು. ಅದು ಅರಿವು ಬಂದಾಗ ನಿಜ್ಞಾನ, ತ್ರೀ ಡಿ ಸಿನಿಮಾಗಳು. ಅದು ಏನಾಗ್ತದೆ ಅರಿವು ಬರಬೇಕಲ್ಲ, ಅದು ಬರಬೇಕಲ್ಲ ಇಲ್ಲಿ ನಮಗೆ. ಹೋ, ಈಗ ನೋಡಿ ನಮ್ಮಲ್ಲಿ ನಾನು ಇಷ್ಟೆಲ್ಲ ಟಾಕ್ಸ್ ಕೊಟ್ಟಿದ್ದೀನಲ್ಲ, ಟಾಕ್ಸಿಗೆ ರೀಡರ್ಶಿಪ್ಪು ಕೇಳೋರು 50-60-50 ಜನ ಕೇಳ್ತಾರೆ. ಒಂದು ಟಾಕಿಗೆ ಮಾತ್ರ 2,500 ಜನ ಕೇಳಿದ್ದಾರೆ ನನ್ನ ಟಾಕು. ಅದು ಥರ್ಡ್ ಟೈಮ್ ಮೆಡಿಟೇಷನ್ ಅಂತ. ಅದ್ರಲ್ಲಿ ಏನೋ ಥರ್ಡ್ ಟೈಮಲ್ಲಿ ಏನಿರುತ್ತೆ ಅಂತ, ಏನೋ ಪವರ್ ಸಿಗುತ್ತೆ ಅಂತ. ಸೊ ಹೀಗೆ ಜನ ಆತ್ಮಜ್ಞಾನದಲ್ಲಿ ಯಾವ ಪವರು ಇಲ್ಲ. ಓಕೆ, ಆತ್ಮಜ್ಞಾನದಲ್ಲಿ ಸೈಲೆನ್ಸ್, ಪೀಸ್, ಮುಕ್ತಿ, ಈ ಎಲ್ಲ ಪವರ್ಗಳೆಲ್ಲ ಸಿದ್ಧಿಗಳು. ಆ ಸಿದ್ಧಿಗಳು ಬರ್ತವೆ, ಅದಕ್ಕೆ ಬೇಕಾದಷ್ಟು ಪ್ರಯತ್ನ ಪಟ್ಟು ಸಾಧನೆ ಮಾಡಿದ್ರೆ ಸಿದ್ಧಿಗಳು ಬರ್ತವೆ. ಬಟ್ ಆತ್ಮಜ್ಞಾನಕ್ಕೂ ಸಿದ್ಧಿಗೂ ಏನು ಸಂಬಂಧವೂ ಇಲ್ಲ, ಆತ್ಮಜ್ಞಾನಕ್ಕೂ ಯಾವ ಸಮಾಧಿಗೂ ಸಂಬಂಧ ಇಲ್ಲ. ಆತ್ಮಜ್ಞಾನಕ್ಕೆ ಸಹಜ ಸಮಾಧಿ ಅಂತ ಹೇಳೋದು, ಅಂದರೆ ಸಹಜವಾಗಿ ನೀವು ಏನು ಕೆಲಸ ಮಾಡದಿದ್ರು ಅರಿವಿನಲ್ಲಿ ಆತ್ಮಜ್ಞಾನ. ಅದಕ್ಕೆ ಆತ್ಮಜ್ಞಾನ ಆದವರು ಹೇಗಿರ್ತಾರೆ ಅಂದರೆ ಗೃಹಸ್ಥರಲ್ಲಿ ಗೃಹಸ್ಥರಾಗಿ, ಹೆಂಡತಿಗೆ ಗಂಡನಾಗಿ, ಮಕ್ಕಳಿಗೆ ತಂದೆಯಾಗಿ, ಆಫೀಸರ್ನಲ್ಲಿ ಕೆಲಸ ಮಾಡೋನಾಗಿ, ಯೋಗಿಗಳಲ್ಲಿ ಯೋಗಿಯಾಗಿ, ಯಾರಿಗೂ ತೋರಿಸಿಕೊಡದೆ ತನ್ನಷ್ಟು ತಾನೇ ಆತ್ಮಜ್ಞ ಅನುಭವವನ್ನು ಅರಿವಿನಲ್ಲಿ ಇರೋನೇ ಆತ್ಮಜ್ಞಾನಿ. ಉಳಿದವರೆಲ್ಲ ಬೇರೆ ವೇಷಗಳು. ಯಾಕಂದ್ರೆ ಯಾರೋ ಕಣ್ಣು ಮುಚ್ಚಿ ಕುತ್ಕೊಂಡ್ರು, ಗಡ್ಡ ಬಿಟ್ಟರು, ಅವ್ರಿಗೆ ಏನೋ ವಿಶೇಷ ಕಾಣುತ್ತೆ. ಬಟ್ ವಿಶೇಷ ಅಲ್ಲಿಲ್ಲ, ವಿಶೇಷ ನೀವು ಸಾಮಾನ್ಯ ಹೆಂಗಸಾಗಿ ಸುಮ್ಮನೆ ಯಾರಿಗೆ ಗೊತ್ತಾಗದ ಕೆಲಸ ಮಾಡಿಕೊಂಡು ಅರಿವಿನಲ್ಲಿ ಜೀವನ ಮಾಡಿದ್ರೆ ಅದು ಮುಕ್ತಿ ಇಸ್ತೀವಿ. ಗೊತ್ತಾಯ್ತಾ, ನಮ್ಗೇನು ಭ್ರಮೆ ಉಡ್ಸಿಬಿಟ್ಟಾರೆ, ಎಲ್ಲೋ ಗಡ್ಡ ಬಿಡಬೇಕು, ಮೀಸೆ ಬಿಡಬೇಕು, ಸನ್ಯಾಸಿಗಳಾಗಬೇಕು, ಅದನ್ನು ಮಾಡಬೇಕು, ಇದು ಅಂತ ಏನೂ ಇಲ್ಲ. ಶುದ್ಧ ಅರಿವಿನಲ್ಲಿ ಸಾಕ್ಷಿ ಭಾವ, ಬ್ರಹ್ಮಭಾವದಲ್ಲಿ ಕೂತ್ಕೊಳ್ಳೋಕೆ ಕಲಿಬೇಕು, ಜೀವನ ಮಾಡೋದು ಕಲಿಬೇಕು. ಅದು ಮಾಡಿದಾಗ ಏನಾಗುತ್ತೆ ಅಂತ ಹೇಳ್ತೇನೆ ನಾನು. ಓಕೆ, ಇಲ್ದಿದ್ರೆ ಇದನ್ನು ಅರ್ಥ ಮಾಡ್ಕೊಳ್ಳಿ, ನನಗೆ ಎಷ್ಟೋ ವರ್ಷಗಳು ಹೋಗಿದ್ದಾರೆ, ಸುಲಭ ಅಲ್ಲ. ಬಟ್ ನಾನು ಯಾವುದನ್ನು ನಾನು ಸುಮ್ಮನೆ ಪರೀಕ್ಷೆ ಮಾಡಿದೆ ಅದು ವಿಚಾರ ಮಾಡಿದ್ರೆ ತಿಳ್ಕೊಳ್ಳೋ ಬಿಡೋಲ್ಲ, ಎಲ್ಲ ಮಾಡಿದ ಮೇಲೆ ನಿಮಗೆ ಅದರ ಶುದ್ಧವಾದ ಸತ್ಯ ಏನು ಅಂತ ಹೇಳ್ತಾ ಇದ್ದೆ. ಅದು ದೇವ್ರ ಪೂಜೆ ಮಾಡೋದು ಲಲಿತಾ ಸಹಸ್ರನಾಮ ಹೇಳೋದು. ಈ ಸಾಧನೆಗಳಲ್ಲಿ ಬೇರೆ ಬೇರೆ ದೇಹ ಭಾವ, ಮನೋಭಾವ, ಬುದ್ಧಿಭಾವದಲ್ಲಿದ್ದವರಿಗೆ ಒಂದು ಸಾಧನೆ ಬೇಕು, ಪೂಜೆ ಪುನಸ್ಕಾರ. ಸಾಕ್ಷಿ ಭಾವದಲ್ಲಿ ಬಂದ ಮೇಲೆ ಎಲ್ಲ ಬಿಟ್ಟು ಹೋಗ್ಬಿಡೋದು, ಯಾಕಂದ್ರೆ ಮಾಡುವನೇ ಇಲ್ಲ ಅಲ್ಲಿ. ಸಾಕ್ಷಿ ಭಾವದಲ್ಲಿ ಏನ್ ಮಾಡ್ತೀರಾ? ಅಲ್ಲಲ್ಲ, ಅದೇ ಹೇಳಿದ್ರು ಗೃಹಸ್ಥರಲ್ಲಿ ಗೃಹಸ್ಥ ಅಂತ ಹೇಳಿದ್ರೆ ನೀವು ಮಾಡೋ ಕೆಲಸಗಳನ್ನು ನೀವು ಮಾಡ್ಕೊಂಡು ಹೋಗ್ತೀರಾ, ಆದರೆ ಮಾಡೋ ಕೆಲಸಗಳನ್ನ ಅಲ್ಲ ಮಾಡ್ಲಿಕ್ಕೆ ಆಗತ್ತೆ ಅಂದ್ರೆ ಮಾಡಲ್ಲ. ಪ್ರಶ್ನೆ ಅದಲ್ಲ, ಪ್ರಶ್ನೆ ಅಂದ್ರೆ ಮುಕ್ತಿಗೋಸ್ಕರ ನೀವು ಲಲಿತಾ ಸಹಸ್ರ ಬೇಕೋ ಬೇಡ, ಆತ್ಮಜ್ಞಾನಕ್ಕೋಸ್ಕರ ಲಲಿತಾ ಸಹಸ್ರ ಬೇಕೋ ಬೇಡ, ಸಮಾಜಕ್ಕೆ ನಿಮ್ಮ ಕುಟುಂಬಕ್ಕೋಸ್ಕರ ಲಲಿತಾ ಸಹಸ್ರ ಬೇಕೋ ಮಾಡಿ. ಅದಕ್ಕೆ ಹೇಳಿದ್ನಲ್ಲ, ಇದಕ್ಕೆ ವ್ಯವಹಾರಿಕ ಅಂತ ಹೇಳಿದ್ನ ನಾನು. ವ್ಯವಹಾರಿಕಕ್ಕೆ ಏನು ಬೇಕೋ ಅದನ್ನು ಮಾಡ್ಕೊಳ್ಳಿ, ಆಯ್ತಾ? ಆದರೆ ನಿಮಗೆ ಆತ್ಮಜ್ಞಾನ ಮೋಕ್ಷಕ್ಕೆ ಇದು ಯಾವುದೂ ಅಗತ್ಯ ಇಲ್ಲ. ಅಲ್ಲ, ಅದೇ ಹೇಳಿದ್ನಲ್ಲ, ಅದು ಮನೋಭಾವ, ದೇಹಭಾವ, ಬುದ್ಧಿಭಾವಕ್ಕೆ.
ಸಾಕ್ಷಿಭಾವ ಮತ್ತು ಸಾಕ್ಷಿಭಾವ ಮತ್ತು ಇದು ಸಾಕ್ಷಿಭಾವ ಮತ್ತು ಬ್ರಹ್ಮಭಾವ ಬಂದ ಕೂಡಲೇ ಇದೆಲ್ಲ ಹೋಯಿತು. ಅದು ಹೋಯಿತು ಅಂತ ನೀವು ಒಂದು ಅರ್ಧ ಗಂಟೆ ಕೂತ್ಕೋಬೋದು, ಒಂದು ಗಂಟೆ ಬ್ರಹ್ಮಭಾವದ ಕೂತ್ಕೋ, ಸಾಕ್ಷಿಭಾವದ ಕೂತ್ಕೋಬೋದು. ಆಮೇಲೆ ನೀವು ಪುನಃ ಹೆಂಗಸಾಗಿ ಕೆಲಸ ಮಾಡಬೇಕು ಆಯ್ತಾ, ಮತ್ತೆ ಮನೆಯಲ್ಲಿ ವ್ಯವಹಾರಗಳು ಮಾಡಬೇಕು. ಆಗ ನಿಮ್ಗೆ ಅರಿವಿರ್ತದೆ, ನಾನು ಸಾಕ್ಷಿ, ನಾನು ಶಿವಸ್ವರೂಪಿ ಅಂತ ಅರಿವಿರ್ತದೆ. ಆಗ ಯಾರು ಹೋಗಿ ನಾನು ಶಿವಸ್ವರೂಪಿ, ನಾನು ಬ್ರಹ್ಮಜ್ಞಾನಿ ಅಂತ ಹೇಳ್ಕೋಲ್ಲ, ಇವರು ನಿಮ್ಮ ಅನ್ಸಿ ಕಳಿಸ್ಬಿಡ್ತಾರೆ ಅವಾಗ. ಇಲ್ಲ ನನಗೆ ಆತ್ಮಜ್ಞಾನ ಬಂತು ಅಂತ ಹೇಳಿ ಯಾರಿಗೆ ಹೇಳ್ಕೊಡೋಕೋವಲ್ಲ, ಏನು ಇದ್ದ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತೀರಿ, ನಿಮ್ಗೆ ಟೈಮ್ ಸಿಕ್ಕಿದ್ರೆ ಸುಮಾರು ಅಪ್ಪನ ಬಸ್ ಕೂತ್ಕೊಂಡ್ಬಿಡ್ತೀರ ಅಷ್ಟೇ. ವ್ಯವಹಾರಿಕ ಜೀವನ ನಡೀತಾ ಇರ್ತದೆ, ವ್ಯವಹಾರಿಕ ಮುಂಚೆ ಪೂಜೆ ಮಾಡಬೇಕಾದ್ರೆ ಮಾಡಿ ಮಾಡ್ತಿದ್ರೆ ಮಾಡಿ, ನಿಮ್ಗೆ ಮಾಡಿ ಮಾಡಿದ್ರೆ ನಿಮ್ಗೆ ದುಃಖ ಇಲ್ಲ, ಯಾಕಂದ್ರೆ ನಿಮ್ಗೆ ಸಾಕ್ಷಿಭಾವ ಬಂದ್ಬಿಟ್ಟಿದೆ. ಬೇರೆಯವ್ರಿಗೆ ದುಃಖ ಆಗ್ಬೋದು ಇವ್ರು ಏನು ಪೂಜೆ ಮಾಡಲ್ಲ ಅಂತ, ಆಯ್ತಾ, ಅದು ಅವ್ರ ಸಮಸ್ಯೆ. ಬೇರೆಯವ್ರಿಗೆ ಏನಾದ್ರು ಆಗ್ಬೋದು. ಈಗ ನಾನೇ ಹೇಳ್ತೀನಿ, ನನಗೆ ನನ್ನ ಎಕ್ಸಾಂಪಲ್ ಹೇಳ್ತೇನೆ. ಓಕೆ, ನಾನು ಹೇಳ್ಕೊಂಡು